ಆಧ್ಯಾತ್ಮಿಕ ಮಾಧ್ಯಮ ಜ್ಞಾನದಲ್ಲಿ ನಿನ್ನೆ ದಿನ ಕೇಳಲಾದ ಪ್ರಶ್ನೆಯ ಸರಿಯಾದ ಉತ್ತರ ಶ್ರೀಕೋಟೆ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ ಶಿವಮೊಗ್ಗ. ತ್ರೇತಾಯುಗದಲ್ಲಿ ಈ ತುಂಗಾ ತೀರದಲ್ಲಿ ದುರ್ವಾಸ ಮಹಾಮುನಿಗಳು ತಪೋ ನಿರತರಾಗಿದ್ದರು. ಆಂಜನೇಯ ಹಿಮಾಲಯದಲ್ಲಿನ ಸಂಜೀವಿನಿ ಗಿಡ ತರಲು ಹಿಮಾಲಯದತ್ತ ಆಕಾಶ ಮಾರ್ಗದಲ್ಲಿ ಚಲಿಸಿದ ವೇಗಕ್ಕೆ ಚಂಡಮಾರುತವೇ ಸೃಷ್ಟಿಯಾಯಿತು. ಧ್ಯಾನಕ್ಕೆ ಭಂಗ ಉಂಟಾದ್ದರಿಂದ ದುರ್ವಾಸ ಮಹಾಮುನಿಗಳು ತಮ್ಮ ತಪಶಕ್ತಿಯಿಂದ ಶ್ರೀ ಆಂಜನೇಯ ಸ್ವಾಮಿಯನ್ನು ತಡೆದು ನಿಲ್ಲಿಸಿದರು. ಹನುಮಂತನನ್ನು ಬಾಲರೂಪದಲ್ಲಿ ತಮಗೆ ದರ್ಶನ ನೀಡುವಂತೆ ಪ್ರಾರ್ಥಿಸಿದರು. ಅಂತೆಯೇ ಆಂಜನೇಯ ಸ್ವಾಮಿ ಬಾಲ ಹನುಮನಾಗಿ ಅವರಿಗೆ ದರ್ಶನ ನೀಡಿ ಅನುಗ್ರಹಿಸಿದ. ನಂತರ ದುರ್ವಾಸರು ಯಂತ್ರದಲ್ಲಿ ಬಾಲ ಹನುಮನನ್ನು ಪ್ರತಿಷ್ಠಾಪಿಸಿದ್ದು ಈ ದಿವ್ಯ ಕ್ಷೇತ್ರದಲ್ಲಿಯೇ. ದ್ವಾಪರಯುಗದಲ್ಲಿ ಜನಮೇಜಯ ಮಹಾರಾಜ ಸರ್ಪಯಾಗ ನಡೆಸಿದ ಪ್ರಾಯಶ್ಚಿತ್ತಕ್ಕಾಗಿ ಭಾರತದ ದಕ್ಷಿಣ ಭಾಗದ ಪುಣ್ಯಕ್ಷೇತ್ರಗಳಲ್ಲಿ ಯಾತ್ರೆ ಕೈಗೊಂಡನು. ತುಂಗಾ ನದಿಯ ತೀರದಲ್ಲಿ ಸಂಚರಿಸುವಾಗ ಇಲ್ಲಿನ ಹುತ್ತದಲ್ಲಿ ರಾಮನಾಮ ಜಪ ಕೇಳಿಸಿತು. ಆಶ್ಚರ್ಯಚಕಿತನಾಗಿ ಹುತ್ತವನ್ನು ಸರಿಸಿ ನೋಡಿದಾಗ ಬಂಡೆಯೊಳಗೆ ಯಂತ್ರ ರೂಪದಲ್ಲಿ ಬಾಲ ಹನುಮನ ಚಿತ್ರ ಕಂಡಿತು. ಅದೇ ರೂಪದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿದ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನನ ಮರಿಮಗ ನರಸಿಂಹ ಬಳ್ಳಾಳ ಜೀರ್ಣೋದ್ಧಾರ ಮಾಡಿ ಈ ದೇಗುಲವನ್ನು ಪುನಃ ಪ್ರತಿಷ್ಠಾಪಿಸಿದ. ವಿಜಯನಗರದ ದೊರೆಗಳು ಈ ದೇಗುಲಕ್ಕೆ ಹಲವಾರು ಗ್ರಾಮಗಳನ್ನು ಉಂಬಳಿಯಾಗಿ ನೀಡಿದ. ಕೆಳದಿಯ ಅರಸ ಶಿವಪ್ಪ ನಾಯಕ ಈ ದೇಗುಲಕ್ಕೆ ಗೋಪುರವನ್ನು ನಿರ್ಮಿಸಿದ. ಈ ದೇವಾಲಯದ ಪಕ್ಕದಲ್ಲಿ ತನ್ನ ಬೇಸಿಗೆ ಅರಮನೆಯನ್ನು ನಿರ್ಮಿಸಿದ. ಈ ಪ್ರದೇಶದಲ್ಲಿ ಕೋಟೆಯನ್ನೂ ನಿರ್ಮಿಸಿದ. ಇದರಿಂದಾಗಿ ಈ ದೇಗುಲಕ್ಕೆ ಕೋಟೆ ಆಂಜನೇಯ ಸ್ವಾಮಿ ಎಂಬ ಹೆಸರು ಬಂದಿತು. ಈ ದೇವಾಲಯದ ಪಕ್ಕದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರ ವಿಗ್ರಹವನ್ನು 1937 ಅರ್ಚಕರಾಗಿದ್ದ ಶ್ರೀಯುತ ಅನಂತರಾಮು ಅಯ್ಯಂಗಾರ್ರವರು ಪ್ರತಿಷ್ಠಾಪಿಸಿದರು. ಇದರಿಂದಾಗಿ ಈ ಸ್ಥಳ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯವೆಂದು ಜನಜನಿತವಾಯಿತು. ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ದೇವಾಲಯದ ಮುಂಭಾಗಕ್ಕೆ ಅಂಕಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸರಿಯಾಗಿ ಉತ್ತರಿಸಿದವರಿಗೆಲ್ಲ ಅಭಿನಂದನೆಗಳು ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇಂದಿನ ಪ್ರಶ್ನೆ, ಈ ಕ್ಷೇತ್ರ ಯಾವುದು? ಉತ್ತರವನ್ನು ಕಾಮೆಂಟ್ ಮಾಡಿ.